ಸ್ವಲ್ಪ ವಿಕಸಿತವಾಗಿ ನೋಡ್ರಿ. ಯು ಸ್ಟಾರ್ಟೆಡ್ ಆಸ್ ಎ ಲೆಜಿಸ್ಲೇಟರ್, ಲೋಕಸಭೆಗೆ ಹೋದ್ರಿ, ಕೇಂದ್ರದಲ್ಲಿ ಮಂತ್ರಿ ಆದ್ರಿ, ಇಷ್ಟೆಲ್ಲ ಆದ್ಮೇಲೆ ಹೃದಯ ವಿಶಾಲ ಆಗ್ಬೇಕಪ್ಪ. ನನಗೆ 72 ವಯಸ್ಸು, ಇನ್ನೊಂದು ಸಲ ನಾ ಬರ್ತೀನ ಇಲ್ವೋ? ಎಷ್ಟು ದಿವಸ ಬದುಕಿದ್ರೆ ಅಷ್ಟು ದಿವಸ ಸತ್ಯ ಮಾತಾಡಿದೆ, ನಿಷ್ಠುರವಾಗಿ ಮಾತಾಡಿದೆ, ಲೆಕ್ಕಾಚಾರವಾಗಿ ಮಾತಾಡಿದೆ ಅಂತ ಸಾಯ್ಬೇಕು. ನಾನು ನೆಮ್ಮದಿಯಿಂದ ಸಾಯ್ಬೇಕು ಅಂತ ಬಯಸೋ. ನಾನು ಆತ್ಮದ್ರೋಹ ಮಾಡ್ಕೊಳಕ್ ನಾನು ಸಿದ್ಧವಾಗಿಲ್ಲ. ಮತ್ತೆ ಹೇಳ್ಬೇಡ ಕೂತ್ಕೊ, ನಾನು ಟೈಮ್ ವೇಸ್ಟ್ ಆಗುತ್ತೆ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಯಶಸ್ವಿನಿ ಸ್ಕೀಮ್ ನನಗೆ ಅರ್ಥ ಆಗೋದಿಲ್ಲ, ತಾವು ಹೇಳ್ಬೇಕು ನಮಗೆ. ಇದೇ ಸದನ KPME ಆಕ್ಟ್ ಅನ್ನು ಪಾಸ್ ಮಾಡಿಕೊಟ್ಟಿದೆ. KPME ಆಕ್ಟ್ ಏನಾದರೂ ನೀವು ಅನಲ್ ಮಾಡಿದ್ದೀರಾ ಅಥವಾ ಮಾಡಿಫೈ ಮಾಡಿದ್ದೀರಾ? ಯಶಸ್ವಿನಿ ಆಕ್ಟು, ಯಶಸ್ವಿನಿ ಸ್ಕೀಮಲ್ಲಿ ಏನಿದೆ? ರೈತ ಮೊನ್ನೆ ಯಶಸ್ವಿನಿ ಸ್ಕೀಮ್ ಘೋಷಣೆ ಮಾಡಿದಾರಲ್ರಿ. ನಾನು ಹೇಳ್ತೀನಿ ಕೇಳಿ ಅಧ್ಯಕ್ಷ. ಯಾವ ರೈತ ಸಹಕಾರಿ ಸಂಘದಲ್ಲಿ, ಪ್ರಾಥಮಿಕ ಸಹಕಾರಿ ಸಂಘದಲ್ಲಿ ಸದಸ್ಯತ್ವ ಪಡ್ಕೊಂಡಿರ್ತಾನೆ, ಯಶಸ್ವಿನಿ ಯೋಜನೆಗೆ ತನ್ನನ್ನು ದಾಖಲು ಮಾಡಿಕೊಂಡು ಪ್ರೀಮಿಯಂ ಕಟ್ಟಿರ್ತಾನೆ, ಅವನಿಗೆ 2 ಲಕ್ಷದ ವರೆವಿಗೆ ಆರ್ಥಿಕ ಸಹಾಯ ಕೆಲವು ಕಾಯಿಲೆಗಳು ಬಂದಾಗ? KPME ಆಕ್ಟ್ ಜಾರಿಗೆ ಬಂದ್ಮೇಲೆ ನಾವು ಮಾಡಿದ್ದೇನು? ನೀನು ರೈತ ಆಗಿದ್ರೆ ಸಾಕು, ರಾಜ್ಯದ ಪ್ರಜೆ ಆಗಿದ್ರೆ ಸಾಕು, ನೀನು ಸಹಕಾರಿ ಸಂಘದಲ್ಲಿ ಸದಸ್ಯ ಆಗಬೇಕಾಗಿಲ್ಲ, ಆ ಯೋಜನೆಗೆ ಕಂತು ಕಟ್ಟಬೇಕಾಗಿಲ್ಲ, 2 ಲಕ್ಷ ಲಿಮಿಟ್ ಅಲ್ಲ, ನಿನ್ನ ಪ್ರಾಣ ಉಳಿಸೋದಕ್ಕೆ 1 ಕೋಟಿ ಆದರೂ ಕೊಡಬೇಕು ಅಂತ ನಾವು ಮಾಡಿರೋದು ಶಾಸನ ಜಾರಿಯಲ್ಲಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.